ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ದಲಿತ ಜನರೇ ಹೆಚ್ಚಾಗಿ ವಾಸವಿರುವ ಚಿಕ್ಕ ಗಾಡಿಗನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಗಾಯತ್ರಿ ಎಂಬುವರ ಪತಿ ರೇವಣ್ಣ ಅವರ ಕುಮ್ಮಕ್ಕಿನಿಂದ ಹೇಮಾವತಿ ಜಲಾಶಯ ಯೋಜನೆಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಇಎಸ್ಪಿ ಟಿಎಸ್ಪಿ ಯೋಜನೆಯಡಿಯಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಯನ್ನು ಅತ್ಯಂತ ಕಳಪೆಯಾಗಿ ನಿರ್ವಹಣೆ ಮಾಡುತ್ತಿರುವ ಗುತ್ತಿಗೆದಾರ ಹಾಗೂ ಸಹಾಯಕ ಎಂಜಿನಿಯರ್ ಬಸವೇಗೌಡರ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಅವನಿದ್ರ ಅವಶ್ಯಕತೆ ಏನಿತ್ತು? ಇಲ್ಲಿಂದ ಅವನ್ ಕೆಲಸ ನಿಲ್ಸೋದಾದ್ರೆ ಇಲ್ಲಿಂದ ಬ್ಯಾಕ್ ಪೇರ್ ಮಾಡ್ಕೊಂಡು ಇದು ಅಟ್ಟ ಕೈಕೊಂಡು ಹೋಗೋ ಅವಶ್ಯಕತೆ ಏನಿತ್ತು ಸರ್? ಚಿಕ್ಕಳಗಿನಲ್ಲಿ ಬಸ್ ಸ್ಟ್ಯಾಂಡಿನ ಕಳಪೆ ಕಾಮಗಾರಿ ಮಾಡಿರುವ ಚಿಕ್ಕಳಗಿನಲ್ಲಿ ಕಾಮಗಾರಿ ಗ್ರಾಮದಲ್ಲಿ ಅನವಶ್ಯಕವಾಗಿ ಎಲ್ಲೆಂದರಲ್ಲಿ ಕಾಂಕ್ರೀಟ್ ರಸ್ತೆ, ಬಾಕ್ಸ್ ಚರಂಡಿ, ಕಲ್ವರ್ಟ್ ಹಾಗೂ ಫುಟ್ಪಾತ್ಗಳನ್ನು ಗುತ್ತಿಗೆದಾರನ ಅನುಕೂಲಕ್ಕೆ ತಕ್ಕಂತೆ ಮಾಡಿಸಿ ಕಮಿಷನ್ ದಂಧೆ ಮಾಡುತ್ತಿರುವ ಎಂಜಿನಿಯರ್ ಬಸವೇಗೌಡ ಹಾಗೂ ಜೆಡಿಎಸ್ ಮುಖಂಡ ರೇವಣ್ಣ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮದ ಯುವ ಮುಖಂಡ ಸಂತೋಷ್ ಕುಮಾರ್ ಗ್ರಾಮದ ಹೃದಯ ಭಾಗವಾದ ಬಸ್ ನಿಲ್ದಾಣ ಹಾಗೂ ಶಾಲಾ ಆವರಣದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಿಸದಿದ್ದರೆ ಪ್ರಸ್ತುತ ಅನವಶ್ಯಕವಾಗಿ ನಡೆಸುತ್ತಿರುವ ಕಾಮಗಾರಿಯನ್ನು ನಿಲ್ಲಿಸಿ ಸಚಿವ ಡಾಕ್ಟರ್ ನಾರಾಯಣಗೌಡರವರಿಗೆ ಹಾಗೂ ಜಿಲ್ಲಾ ಎಸಿಬಿ ಅಧಿಕಾರಿಗಳಿಗೆ ದೂರು ನೀಡಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುವುದಾಗಿ ಎಚ್ಚರಿಕೆ ನೀಡಿದರು. ಚಿಕ್ಕಗಾಡಿಗನಹಳ್ಳಿ ಗ್ರಾಮ ಸಂಪೂರ್ಣವಾಗಿ ದಲಿತ ಬಂಧುಗಳೇ ವಾಸವಾಗಿರುವ ಗ್ರಾಮವಾಗಿದೆ. ಗ್ರಾಮಕ್ಕೆ ಹಾಗೂ ಗ್ರಾಮದ ಜನರಿಗೆ ಅಗತ್ಯವಾಗಿ ಬೇಕಾಗಿರುವ ಕಾಮಗಾರಿಯನ್ನು ಮಾತ್ರ ನಡೆಸಬೇಕು. ಅದನ್ನು ಬಿಟ್ಟು ಕಾಟಾಚಾರಕ್ಕೆ ಕಳಪೆ ಕಾಮಗಾರಿಯನ್ನು ನಡೆಸಿ ಸರ್ಕಾರದ ಹಣವನ್ನು ಲೂಟಿ ಮಾಡಲು ಹೊರಟರೆ ಗುತ್ತಿಗೆದಾರ ಹಾಗೂ ಬೂಕನಕೆರೆ ವಿಭಾಗದ ಹೇಮಾವತಿ ಜಲಾಶಯ ಯೋಜನೆಯ ಸಹಾಯಕ ಎಂಜಿನಿಯರ್ ವಿರುದ್ಧ ಉಗ್ರ ಹೋರಾಟ ನಡೆಸಿ ಜನಾಂದೋಲನ ನಡೆಸುವುದಾಗಿ ಆಗ್ರಹಿಸಿದರು. ನಾಡಿ ಬಸ್ ಸ್ಟ್ಯಾಂಡ ಬಿಡಬೇಡಿ, ಬುಟ್ಬಿಟ್ಟು ಮಾಡಿ ಅಂತ ಏನಾದ್ರು ಮಿನಿಸ್ಟ್ರ್ ಹೇಳಿದ್ದಾರೆ. ಅದಕ್ಕೆ ಇವನು ಬಸ್ ಸ್ಟ್ಯಾಂಡ್ ಹಂಗೆ ಇರಲಿ, ಪರಿಸ್ಥಿತಿ ಜಾಸ್ತಿ ಇರೋರು ಹಂಗೆ ತಿರುಗಾಡಲಿ ಅಂತ ಹೇಳಿದ್ದಾರೆ ಮಿನಿಸ್ಟ್ರ್ ಹೇಳಿದ್ದಾರೆ. ಇವರು ಕಾಂಟ್ರಾಕ್ಟ್ ಮಾಡೋ ಅವಿವೇಕಿ ಕೆಲಸಗಳಿಗೆ ಹಾಂ, ಇವ್ರು ಸುಮ್ಮನೆ ಊರೊಳಗಡೆ ಎಲ್ಲರೂ ಬರ್ತಾರೆ ಅಲ್ಲಿಗೆ ಬಸ್ ಸ್ಟ್ಯಾಂಡಲ್ಲಿ. ಇವರು ನೋಡ್ಲ, ಇವ್ರು ಹೇಗೈತಿ ಬಂದು ಇಲ್ಲಿಂದ ಕೆಲಸ ಮಾಡಿಸ್ಕೊಳ್ದಾನೆ ಹೋಗಿ ಅಲ್ಲಿನ ಕೆಲಸ ಮಾಡಿ ನಿಲ್ಲಿಸ್ಬಿಟ್ಟು ಅವ್ರು ಕೇಳಲಿಲ್ವಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಏನು ಅಂತಂದರೆ ಸರ್, ಈಗ ಆ ಕಡೆ ಏನು ಕೆಲಸ ಆಗ್ತದೆ ಆ ಕೆಲಸ ನಿಲ್ಲಿಸ್ತೀವಿ, ಈ ಕಡೆ ಕೆಲಸ ನಿಲ್ಲಿಸ್ತೀವಿ. ಮೊದಲು ಅವನು ನಮ್ಮ ಬಸ್ ಸ್ಟ್ಯಾಂಡ್ ಏನು ಕೆಲಸ ಇದೆ ಆ ಕೆಲಸ ಮುಗಿಸ್ತೀವಿ, ಆಮೇಲೆ ಪೇಮೆಂಟ್ ತಗೊಳ್ಳಿ. ಏನು ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡಲ್ಲಿ ಬಾಕ್ಸ್ ಟ್ರೈನು ಮತ್ತು ಡಕ್ಕು ಎರಡು ಕಡೆ ಡಕ್ಕನ್ನು ಕಾಮಗಾರಿ ಮಾಡ್ತೀನಿ ಅಂತೇಳಿ ಕಾಂಟ್ರಾಕ್ಟು ಮತ್ತು ಇಂಜಿನಿಯರ್ ಬಂದೇಳಿ ಕೆಲಸ ಇಲ್ಲಿಗೆ ದಿಲ್ಲಿ ಎಲ್ಲನ ತುರ್ಕೊಂಡು ತದಾದ ನಂತರ ಆ ಕಡೆಯಿಂದ ನಾವು ಮಾಡ್ಕೊಂಡು ಕೆಲಸ ಮಾಡ್ತೀವಿ ಅಂತೇಳಿ ನಾವು ಸುಮ್ಮನೆ ಅದು ಈಗ ಹೇಳ್ತಾರೆ. ಕಳಪೆ ಕಾಮಗಾರಿ ನಾವು ಆ ಕಡೆ ಎಲ್ಲನೂ ನಾ ಮಾಡಾಕ್ಬಿಟ್ಟು ಈ ಕಡೆ ನಾವು ಬಸ್ ಸ್ಟ್ಯಾಂಡ್ ಮಾಡೋಕ್ಕಾಗಿಲ್ಲ, ನಾ ಮಾಡೋಕ್ಕಾಗೋದಿಲ್ಲ, ಅಲ್ಲಿಗೆ ಮುಗ್ದೋಯ್ತು ಅಮೌಂಟು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಕಾಂಟ್ರಾಕ್ಟ್ರು ಮತ್ತು ಇಂಜಿನಿಯರ್ ಮೇಲೆ ಮಾನ್ಯ ಮಿನಿಸ್ಟರ್ ಸಾಹೇಬರು ಅವ್ರ ಮೇಲೆ ಶಿಸ್ತು ಕ್ರಮ ತಗೊಂಡು ನಮಗೆ ಬಸ್ ಸ್ಟ್ಯಾಂಡ್ ಕಾಮಗಾರಿ ಏನು ಕೆಲಸ ಪೆಂಡಿಂಗ್ ಇದೆ ಅದು ಈ ಕೆಲಸ ಮಾಡಿಕೊಡ್ಬೇಕು. ಮತ್ತು ಸಾರ್ವಜನಿಕರು ತಿರುಗಾಡೋಕ್ಕೆ ಅವನು ಏನೇ ಇಂಜಿನಿಯರ್ ಮಣ್ಣೊಡಿತೀನಿ ಅಂತ ಹೇಳಿದ್ರೆ ಮಣ್ಣು ಹಾಕಿದ್ರು ಕೂಡ ಅಟ್ಲುಗದ್ದೆ ಹಂಗೆ ಆಯ್ತದೆ. ಹಂಗಾಗಿ ಕಾಮಗಾರಿನ ಅವನೇನು ತಗೊಂಡಿದ್ದಾನೆ ಬಿಲ್ ನಿಲ್ಲಿಸಿ ಈಗ ನಮ್ಗೇನು ಬಸ್ ಸ್ಟ್ಯಾಂಡ್ ಇದೆ ಆ ಕಾಮಗಾರಿ ಪೂರ್ಣಗೊಳಿಸ್ಬೇಕು ಅಂತೇಳಿ ಸಚಿವರಲ್ಲಿ ಮನವಿ ಮಾಡ್ತಿರ್ತೀವಿ. ಆದ್ರೆ ನಾ ಸಚಿವರು ಏನಾದ್ರೂ ಕಾಂಟ್ರಾಕ್ಟ್ಗಳಿಗೆ ಮಾಡಿ ಅಂತ ಹೇಳಕ್ ಬರ್ತದೆ ಸರ್? ಹೇಳಕ್ ಬರೋಕ್ಕಿಲ್ಲ. ಅವ್ರು ಕೊಟ್ಟಂಥ ದುಡ್ಡ ಇವ್ರ ಸ್ವಾರ್ಥಕ್ಕೋಸ್ಕರ ಯಾರೋ ಮೆಂಬರ್ಗಳು ಪ್ರಚಾರಕ್ಕೋಸ್ಕರ ದುಡ್ಡನ್ನು ಬೇರೆ ಕಡೆಗೆ ಹಾಕ್ಬಿಟ್ಟು ಬಸ್ ಸ್ಟ್ಯಾಂಡೇ ನಾವು ಮಾಡೋದಿಲ್ಲ ಅಂತೇಳಿದ್ರೆ ಅದೆಷ್ಟು ಸೂಕ್ತ ಅನ್ನೋದು ಇವು ಕಾಂಟ್ರಾಕ್ಟ್ ಮತ್ತು ಇಂಜಿನಿಯರ್ ಧೋರಣೆ ಅಂತ ಇಲ್ಲಿ ನಮ್ಗೆ ಕಂಡು ಬರ್ತದೆ. ಫೈನಲ್ ಆಗಿ ಸರ್, ಏನು ಕಾಮಗಾರಿ ನಾವು ಮಾಡ್ತೀನಿ ಅಂತೇಳಿದ್ರೆ ಬಸ್ ಸ್ಟ್ಯಾಂಡ್ ಆ ಕಾಮಗಾರಿ ಮಾಡಬೇಕು ಸರ್. ಈಗ ನಾ ಬಸ್ ಸ್ಟ್ಯಾಂಡೇ ಮಾಡ್ದಾನೆ ನೀವು ಆ ಕಡೆಯಿಂದ ಮಾಡಿದೆ ಅಂತ ನಾವು ಹೇಳಿದವ, ಆ ಕಡೆಯಿಂದ ಮಾಡಿಬಿಟ್ಟು ನಾ ಬಸ್ ಸ್ಟ್ಯಾಂಡ್ ಮಾಡೋದಿಲ್ಲ ಅಂತಂದ್ರೆ ಈ ಕಡೆಯಿಂದ ಮಾಡ್ಬೋದಾಯ್ತಲ್ವ? ಅವರು ಇವ್ರು ಯಾವುದೇ ಎಸ್ಟಿಮೇಟು ಕೂಡ ತೋರಲ್ಲ, ಈ ಸ್ಪಾಟ್ಗೆ ಕಾಂಟ್ರಾಕ್ಟ್ ಕೂಡ ಬರಲ್ಲ. ಇದು ಒಂಥರ ದ್ವಂದ್ವ ಆಗಿದೆ ಸರ್. ಬಸ್ ಸ್ಟ್ಯಾಂಡಲ್ಲಿ ಅವ್ರು ಮಾಡ್ತೀವಿ ಅಂತೇಳಿ ಡಕ್ಕು ಮತ್ತು ಬಾಕ್ಸ್ ಟ್ರೈನ್ ಮಾಡಿದ್ದಾರೆ. 10 ಲಕ್ಷ 20 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ ಮಾಡ್ತೀನಿ ಅಂತೇಳಿ. ಯಾಕೆ ಅನವಶ್ಯಕವಾಗಿ ಯಾಕೆ ಇನ್ವೆಸ್ಟ್ ಮಾಡ್ಬೇಕಾಯ್ತು ಅವರು ಮಾಡಲಿಲ್ಲ ಅನ್ನೋದಾದರೆ ಅವ್ರದ್ದೇ ತಪ್ಪು ಕಂಡು ಬರೋಕ್ಕಿಲ್ವ? ಇಲ್ಲಿ ಉದ್ದೇಶಪೂರ್ವಕವಾಗಿ ಜಾಗ ಕೈಬಿಟ್ಟವ್ರೆ ಅಂತ ಆ ಅಮೌಂಟ್ ಆದರೂ ಎಲ್ಲೋಯ್ತು. ಹಂಗಾಗಿ ಸಚಿವರು ಈ ಕಾಮಗಾರಿ ವಿಚಾರದಲ್ಲಿ ಗಮನರಿಸಿ ಕೂಡಲೇ ಈಗೇನು ಕಾಮಗಾರಿ ಬಸ್ ಸ್ಟ್ಯಾಂಡ್ ಏನಿದ್ದದೋ ಅದ ಪೂರ್ಣಗೊಳಿಸಿ